हाय फ्रेंड्स वेलकम बैक टू ईट एंड फैक्ट नानु मुरली भट पेरला इवत्तिन वीडियोदल्लि नावु मंगळूरु शैलियल्लि बन्स माडोदु हेगे अंत नोडुव बन्स बाण्लिक्के मैसूर बाळेहण्णु आद्रू ओळ्ळेदु नानु इल्लि कदळि बाळेहण्णन्न तक्कोंडिद्देने ईग इदर सिप्पे तेगेदु मिक्सियल्लि हाकि रुब्बबेकु ಬಾಳೆಹಣ್ಣನ್ನ ಈ ರೀತಿಯಾಗಿ ರುಬ್ಬಿಕೊಳ್ಳಿ ಇನ್ನು ರುಬ್ಬಿಟ್ಟ ಬಾಳೆಹಣ್ಣನ್ನ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಚಮಚ ಸಕ್ಕರೆ ಸ್ವಲ್ಪ ಅಡುಗೆ ಸೋಡಾ ಇದು ಹಾಕೋದು ಯಾಕೆ ಅಂತ ಹೇಳಿದ್ರೆ बन्स चेन्नागि उब्बि बरलि स्वल्प जीरिगे स्वल्प इदक्के नीरु हाकि मिक्स माडिकोळ्ळ इन्नु मुक्काल किलो आगुवष्टु मैदावन्न सेरिस्ता इद्देने इन चेन मिक्स मिक्स नोड़क सेसिक ಇಟ್ಟನ್ನ ಈ ಹದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಇದರ ಮೇಲೆ ಸ್ವಲ್ಪ ಪಾಮ್ ಆಯಿಲ್ ಅನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ತೆಂಗಿನ ಎಣ್ಣೆ ಕೂಡ ಹಾಕಬಹುದು ಇನ್ನಿದಕ್ಕೆ ಒಂದು ಗ್ಲಾಸ್ನಷ್ಟು ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೇನೆ ಇದೀಗ ಚೆನ್ನಾಗಿ ಮಿಕ್ಸ್ ಆಯ್ತು इन ईदार गंटे कल हूली बरली आर गंटे कल हूली बंद इन उंडेमिक रीतल उंडेमें सा रीतिया मैदव हाकि अदर मेले उंडेट ನಾನಿಲ್ಲಿ ಕಾಯಿಸಲಿಕ್ಕೆ ಪಾಮ್ ಆಯಿಲ್ ಅನ್ನು ತಕೊಂಡಿದ್ದೇನೆ ನೀವು ಬೇಕಾದರೆ ತೆಂಗಿನ ಎಣ್ಣೆ ಕೂಡ ತಕೊಳ್ಳಬಹುದು ಎಣ್ಣೆ ಬಿಸಿಯಾಗುವ ಹೊತ್ತಿಗೆ ನಾವು ಇದನ್ನು ಲಟ್ಟಿಸಿಕೊಳ್ಳೋಣ ಮೊದಲಿಗೆ ಈ ರೀತಿಯಾಗಿ ಮೈದಾವಡಿಯನ್ನು ಹಾಕಿ ಉಂಡೆಯನ್ನು ಅದರ ಮೇಲೆ ಇಟ್ಟು ಈ ರೀತಿಯಾಗಿ ಲಟ್ಟಿಸೋಣ ಇಷ್ಟು ದೊಡ್ಡಾದ್ರೆ ಸಾಕು ಲಟ್ಟಿಸುವಾಗ ತುಂಬಾ ತೆಳು ಮಾಡ್ಕೊಳ್ಳಬೇಡಿ ಇಷ್ಟು ದಪ್ಪ ಇದ್ರೆ ಒಳ್ಳೆಯದು ಈಗೆ ಎಣ್ಣೆ ಬಿಸಿ ಆಗಿದೆ ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಬಿಟ್ಟಾಯ್ ಎಣ್ಣೆಯಲ್ಲಿ ಬಿಟ್ಟ ನಂತರ ಈ ರೀತಿಯಾಗಿ ಅಲ್ಲಾಡಿಸಿಕೊಂಡ್ರೆ ಇದನ್ನು ಬೇಯಿಸುವಾಗ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಬೇಯಿಸಿಕೊಳ್ಳಿ ಈ ರೀತಿಯಾಗಿ ಅಲ್ಲಾಡಿಸುವುದರಿಂದ ಬನ್ಸ್ ಉಬ್ಬಿ ಬರುತ್ತದೆ
ಎರಡು ಬದಿಯು ಬೇಯುವುದಕ್ಕಾಗಿ ಇನ್ನೊಮ್ಮೆ ಇದನ್ನು ತಿರುಗಿಸಿ ಹಾಕಿ ಈ ರೀತಿ ಆದ್ರೆ ಸಾಕು ಇನ್ನು ಇದನ್ನ ತೆಗೆಯಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು।